पांच वायदे हम पहले दिन पहली कैबिनेट मीटिंग में पूरे करने जा रहे हैं। ಐದು ವಾಯಿದೆಗಳು ಐದು ಗ್ಯಾರಂಟಿಗಳನ್ನು ನಾವು ಕರ್ನಾಟಕ ಜನತೆಗೆ ಕೊಡ್ತಾ ಇದ್ದೀವಿ. ಔರ್ ಯೇ ಶುರುವಾತ್ ಹೈ, ಇದು ಬರೀ ಒಂದು ಶುರುವಾತ್, ಇದು ಮೊದಲೇ ಹೆಜ್ಜೆ. ಪಹಲೆ ದಿನ ಯೇ ಪಾಂಚ್ ಕಾಮ್ ಹೋ ಜಾಯೆಂಗೆ. ನಾವು ಸರ್ಕಾರ ಮಾಡಿದ ಮೇಲೆ ಮೊದಲೇ ದಿನಾನೇ ಈ ಐದು ಕೆಲಸಗಳನ್ನು ಮಾಡಿ ತೋರಿಸ್ತೇವೆ. ಬಿಜೆಪಿನೇ ಆಪ್ಸೆ ತೀನ್ ಸಾಲ್ ಪೈಸಾ ಛೀನಾ ಹೈ, ಲೂಟಾ ಹೈ. ಇವತ್ತು ಬಿಜೆಪಿ ಸರ್ಕಾರ ಇದ್ದಾಗ ಮೂರು ವರ್ಷಗಳ ಕಾಲ ನಿಮ್ಮನ್ನ ಲೂಟಿ ಹೊಡೆದಿದ್ದಾರೆ. ಹರ್ ಚೀಸ್ ಮೇ ಗರೀಬೋ ಸೇ ಪೈಸಾ ಛೀನಾ ಹೈ, ಪ್ರತಿಯೊಂದು ಹೆಜ್ಜೆಯಲ್ಲಿ ಬಡವರಿಂದ ದುಡ್ಡನ್ನ ಕದ್ದಿದ್ದಾರೆ. ಇಸಿಲಿಯೇ ಹಮ್ ಆಪ್ಕಾ ಪೈಸಾ ಆಪ್ಕೋ ವಾಪಸ್ ದೇನೆ ಜಾ ರಹೇ. ಆದ್ರಿಂದ ನಿಮ್ಮ ದುಡ್ಡನ್ನ ಏನ್ ಕದ್ದಿದ್ದಾರೆ ನಿಮಗೆ ವಾಪಸ್ ಕೊಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೀವಿ. ಹಜಾರೋ ಕರೋಡ್ ರೂಪಾಯಿ हम कर्नाटक की जनता को और किसानों को वापस देने जा रहे हैं. इवत्तु सावीरारु कोटी अवरेन लूटी होडिदिदारे अदन्न वापस आगि निम्म रैतरिगे अकाउंट गे नावु जमा माड्तीवि. सबसे पहला वायदा गृहलक्ष्मी. मोदले स्कीम यावुदप्प अंद्रे अदर हेसरु गृहलक्ष्मी. 2000 रूपये हर महीने कर्नाटक की महिलाओं को. इवत्तु ಪ್ರತಿಯೊಂದು ತಿಂಗಳು ಪ್ರತಿಯೊಬ್ಬ ಮಹಿಳೆ ಅಕೌಂಟ್ಗೆ 2000 ರೂಪಾಯಿಯನ್ನ ನಾವು ಜಮಾ ಮಾಡ್ತೀವಿ. ಆಪ್ಕೆ ಬ್ಯಾಂಕ್ ಅಕೌಂಟ್ ಮೇ ಹರ್ ಮಹಿನೆ 2000 ರೂಪಾಯಿ ಮಿಲೇಗಾ ಆಪ್ಕೋ. ಹೆಣ್ಮಕ್ಕಳಿಗೆ ಅವರ ಅಕೌಂಟ್ಗೆ 2000 ರೂಪಾಯಿಯನ್ನ ಪ್ರತಿ ತಿಂಗಳು ಜಮಾ ಮಾಡ್ತೀವಿ. ನರೇಂದ್ರ ಮೋದಿಜಿನೇ 1100 ರೂಪಾಯಿ ಕಾ ಸಿಲಿಂಡರ್ ಕಿ ಬನಾಯ. ಇವತ್ತು ನರೇಂದ್ರ ಮೋದಿ ಅವರು 1100 ರೂಪಾಯಿ ಗ್ಯಾಸ್ ಸಿಲಿಂಡರ್ ಅನ್ನ ಮಾಡಿದ್ದಾರೆ. ಮಹಿಳಾಂ ಕೋ ಕಷ್ಟ ಹುವಾ, ಇದು ಹೆಣ್ಮಕ್ಕಳಿಗೆ ವಿಶೇಷವಾಗಿ ತೊಂದರೆ ಆಗಿದೆ. ಮಹಂಗಾಯಿ ಸೇ ಮಹಿಳಾಂ ಕೋ ಸಬ್ಸೆ ಜಾದಾ ಚೋಟ್ ಪಡ್ತಿ ಹೈ. ಇವತ್ತು ಬೆಲೆ ಏರಿಕೆಯಿಂದ ಯಾರಿಗಾದ್ರೂ ಕಷ್ಟ ಆಗಿದ್ರೆ ಮಹಿಳೆಯರಿಗೆ ಬಹಳ ತುಂಬಾ ಕಷ್ಟ ಆಗಿದೆ. ಇಸಿಲಿಯೆ 2000 ರೂಪಾಯಿ ಹರ್ ಮಹಿನೆ ಹರ್ ಮಹಿಳಾ ಕೋ ಕಾಂಗ್ರೆಸ್ ಪಾರ್ಟಿ ದೇನೆ ಜಾರಿ. ಆದ್ರಿಂದ ನಾವು ಮಹಿಳೆಯರ ಅಕೌಂಟ್ಗೆ 2000 ರೂಪಾಯಿನ ಜಮಾ ಮಾಡ್ತಾ ಇದ್ದೀವಿ. ಮಗರ್ ಹಮ್ ವಹಾ ನೀ ರುಕೆ, ಅಷ್ಟಕ್ಕೆ ನಾವು ನಿಂತಿಲ್ಲ. यहां जो महिलाएं आई हैं, मैं आपको बताना चाहता हूं. इल्ली एन महिलेयर सेरकोंडिदारे विशेषवागि निमगे ओंदु मातु हेळ्तीनि. हमारा एक और स्कीम होगा जिसका नाम सखी है. इवत्तु नम्मदु इन्नोंदु स्कीम इदे अदर हेसरु सखी अंत हेळि. और सखी स्कीम के माध्यम से आप कर्नाटक में जब बस में जाएंगी आपको एक पैसा नहीं देना पड़ेगा, मुफ्त में जाएंगी आप. इवत्तु महिलेयरु ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ಕೂಡ ಬಸ್ನಲ್ಲಿ ಪ್ರಯಾಣ ಮಾಡಿದರೆ ಬಸ್ನಲ್ಲಿ ನೀವು ಟಿಕೆಟ್ ತೆಗೆಸಬೇಕಾಗಿಲ್ಲ, ಒಂದು ನಯ ಪೈಸಾನು ಕೊಡಬೇಕಾಗಿಲ್ಲ. ಮಹಿಳಾಕೋ ಏಕ್ ಪೈಸಾ ನೈ ದೇನಾ ಪಡೆಗಾ ಬಸ್ ಮೇ ಜಾನೆ ಕೆ ಲಿಯೆ. ಬಸ್ಸಲ್ಲಿ ಹೋಗಬೇಕಾದ್ರೆ ಮಹಿಳೆಯವರು ಒಂದು ಪೈಸಾ ಕೂಡ ಕೊಡಬೇಕಾಗಿಲ್ಲ. ತೀಸರಾ ವಾಯ್ದಾ ಅನ್ನಭಾಗ್ಯ ಸ್ಕೀಮ್. ಮೂರನೇದು ಅನ್ನಭಾಗ್ಯ ಸ್ಕೀಮ್. 10 ಕೆಜಿ ಚಾವಲ್ ಹರ್ ಪರಿವಾರ ಕೆ ಮೆಂಬರ್ ಕೋ. ಇವತ್ತು 10 ಕಿಲೋ ಅಕ್ಕಿಯನ್ನ ಪರಿವಾರದ ಪ್ರತಿಯೊಬ್ಬ ವ್ಯಕ್ತಿಗೆ ನಾವು ಕೊಡ್ತಾ ಇದ್ದೀವಿ. ಕಿ ಕರ್ನಾಟಕ ಮೇ ಕೋಯಿ ಬಿ ವ್ಯಕ್ತಿ ಭೂಕಾ ನಾ ಸೋಯ್. ಇದು ಯಾಕಂತಂದ್ರೆ ಕರ್ನಾಟಕದಲ್ಲಿ ಯಾರು ಕೂಡ ಹಸಿವಿನಿಂದ ಮನೆಗೆ ಹೋಗಿ ಮಲ್ಕೋಬಾರ್ದು. ಚೌಥಾ ವಾಯ್ದಾ ಗೃಹ ಜ್ಯೋತಿ. ನಾಲ್ಕನೇದು ಗೃಹ ಜ್ಯೋತಿ ಅಂತ ಹೇಳಿ. 200 ಯೂನಿಟ್ ಮುಫ್ತ್ ಮೇ ಬಿಜ್ಲಿ ಹರ್ ಪರಿವಾರ ಕೋ. ಪ್ರತಿಯೊಂದು ಮನೆತನಕ್ಕೆ 400 ಯೂನಿಟ್ ಅನ್ನ ಕರೆಂಟ್ ಅನ್ನ ಪುಕ್ಕಟೆ ಆಗಿ ಕೊಡತಕ್ಕಂತ ಒಂದು ವಾಯ್ದೆಯನ್ನ ಇವತ್ತು ಕಾಂಗ್ರೆಸ್ ಮಾಡ್ತದೆ. ಔರ್ ಪಾಂಚ್ಮಾ ಔರ್ ಶಾಯದ್ ಸಬ್ಸೆ ಜರೂರಿ ವಾಯ್ದಾ ಯುವಾ ನಿಧಿ. ಈಗ ಐದನೇದು ಬಹು ಮುಖ್ಯವಾಗಿ ಆ ಸ್ಕೀಮ್ ಹೆಸರು ಯುವಾ ನಿಧಿ ಅಂತ ಹೇಳಿ. ಪ್ರಧಾನ ಮಂತ್ರಿನೇ ಕಹಾತಾ 2 ಕರೋಡ್ ಯುವಾಂ ಕೋ ರೋಜ್ಗಾರ್ ದೇಂಗೆ. ಪ್ರಧಾನ ಮಂತ್ರಿಗಳು ಹೇಳಿದ್ರು ನಾನು 2 ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ. ಉಲ್ಟಾ ಆಜ್ ಸಬ್ಸೆ ಜಾದಾ ಬೇರೋಜ್ಗಾರಿ 40 ಸಾಲ ಮೇ ಸಬ್ಸೆ ಜಾದಾ ಬೇರೋಜ್ಗಾರಿ ಆಜ್ ಹಿಂದೂಸ್ತಾನ್ ಮೇ. ಆದ್ರೆ ಇವತ್ತು ಉಲ್ಟಾ ತಿರುಗಿ ನೋಡಿದ್ರೆ 40 ವರ್ಷಗಳ ಒಂದು ಇತಿಹಾಸ ನೋಡಿದ್ರೆ ಇವತ್ತು ನಿರುದ್ಯೋಗ ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿದ್ದು ಇದೇ ವೇಳೆಯಲ್ಲಿ. ನೋಟ್ ಬಂದಿ ಔರ್ GST ಗೆ ಕಾರಣ ಯುವಾಂ ಕೋ ರೋಜ್ಗಾರ್ ಮಿಲಿ ನೀ ಸಕ್ತಾ. ಇವತ್ತು ನೋಟ್ ಬಂದಿ ಆಗಿದೆ, GST ಬಂದಿದೆ ಆಗಿದೆ, ಇದರ ಪರಿಣಾಮ ಏನಾಗಿದೆ ಅಂತಂದ್ರೆ ನಿರುದ್ಯೋಗ ಬಹಳಷ್ಟು ನಮ್ಮ ದೇಶದಲ್ಲಿ ಜಾಸ್ತಿ ಆಗಿದೆ. ಯುವಾ ನಿಧಿ ಸ್ಕೀಮ್
के माध्यम से हम 3000 रुपए हर महीने कर्नाटक के हर ग्रेजुएट को 2 साल के लिए देंगे। इवत्तु युवा निधि अंत ಒಂದು ಸ್ಕೀಮ್ನ ಅಡಿಯಲ್ಲಿ ನಿರುದ್ಯೋಗಿ ಇರುವಂತಹ ಪ್ರತಿಯೊಬ್ಬ ಪದವೀಧರ ಕರ್ನಾಟಕದಲ್ಲಿ ಏನಿದ್ದಾನೆ ಅವನಿಗೆ 2 ವರ್ಷಗಳ ಕಾಲ ತಿಂಗಳ 3000 ರೂಪಾಯಿ ಮಾಸಾಸನೆ ಕೊಡತಕ್ಕಂತ ಒಂದು ಸ್ಕೀಮ್ ಅಂತಂದ್ರೆ ಅದು ಮಾಡ್ತಾ ಇದೀವಿ 1500 ರೂಪಾಯಿ ಹರ್ ಡಿಪ್ಲೊಮಾ ಹೋಲ್ಡರ್ ಕೋ 2 ಸಾಲ ಕೆ ಲಿಯೆ ಹರ್ ಮಹಿನೆ ಇವತ್ತು ಅಷ್ಟೇ ಅಲ್ಲ ನೀವು ಡಿಪ್ಲೊಮಾ ಮಾಡಿದ್ದಿದ್ರೆ ನಿರುದ್ಯೋಗಿ ಆಗಿದ್ರೆ ನಿಮ್ಮ ಅಕೌಂಟ್ಗೆ 1500 ರೂಪಾಯಿಗಳನ್ನ ಪ್ರತಿ ತಿಂಗಳು